ನೆದರ್ಲೆಂಡ್ ವಿರುದ್ಧ ಪಂದ್ಯದಿಂದ ಈ ಭಾರತದ ಮೂರು ಆಟಗಾರರು ಪ್ಲೇಯಿಂಗ್ ಇಲೆವೆನ್ ಇಂದ ಹೊರಗೆ ಹೋಗಿದ್ದಾರೆ ಅಂತಾನೆ ಹೇಳ್ಬೋದು. ಇಂಡಿಯಾ ವರ್ಸಸ್ ನೆದರ್ಲೆಂಡ್ ಮ್ಯಾಚು ಚಿನ್ನ ಸ್ವಾಮಿ ಸ್ಟೇಡಿಯಂ ಅಲ್ಲಿ ನಡೆಯುತ್ತೆ ನವೆಂಬರ್ 12. ಇದೀಗ ನಮ್ಮ ಟೀಮ್ ಇಂಡಿಯಾದ ಎಲ್ಲ ಆಟಗಾರರು ಕೂಡ ಚಿನ್ನ ಸ್ವಾಮಿ ಸ್ಟೇಡಿಯಂನಲ್ಲಿ ಪ್ರಾಕ್ಟೀಸ್ನ ಸ್ಟಾರ್ಟ್ ಮಾಡಿದ್ದಾರೆ. ನಮ್ಮ ತಂಡ ಇದೀಗ ಈ ಮೂರು ಆಟಗಾರರನ್ನು ಪ್ಲೇಯಿಂಗ್ ಇಲೆವೆನ್ ಇಂದ ಹೊರಗೆ ಹಾಕಿದೆ ಅಂತಾನೆ ಹೇಳ್ಬೋದು. ನಮ್ಮ ಟೀಮ್ ಇಂಡಿಯಾ 8ಕ್ಕೆ 8 ಪಂದ್ಯವನ್ನು ಗೆದ್ದುಕೊಂಡಿದೆ. ಇದೀಗ 9ನೇ ಪಂದ್ಯ, ಕೊನೆಯ ಪಂದ್ಯ ನೆದರ್ಲೆಂಡ್ ವಿರುದ್ಧ ಆಡುತ್ತೆ. ಈ ಒಂದು ಪಂದ್ಯದಲ್ಲಿ ನಮ್ಮ ನಿಮ್ಮ ಮೆಚ್ಚಿನ ಆಟಗಾರ ಇಶಾನ್ ಕಿಶನ್ ಅವರು ಪ್ಲೇಯಿಂಗ್ ಇಲೆವೆನ್ ನಲ್ಲಿ ಆಡೋದಿಲ್ಲ ಅಂತ ಹೇಳ್ಬೋದು. ಸ್ಟಾರ್ ಆಟಗಾರ ಇನ್ನೂ ಕೂಡ ಬೆಂಚ್ ಅಲ್ಲಿ ಕಾಯಬೇಕಾಗುತ್ತೆ. ಈ ಒಂದು ವಿಶ್ವಕಪ್ ಅಲ್ಲಿ ಇವರಿಗೆ ಅವಕಾಶ ಸಿಗೋದಿಲ್ಲ. ನೆಕ್ಸ್ಟ್ ಹಾರ್ದಿಕ್ ಪಾಂಡ್ಯ ಜಾಗದಲ್ಲಿ ಪ್ರಸಿದ್ಧ ಕೃಷ್ಣ ಅವರು ನಮ್ಮ ಟೀಮ್ ಇಂಡಿಯಾ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಇವರು ಕೂಡ ನೆದರ್ಲೆಂಡ್ ವಿರುದ್ಧ ಆಡೋದು ಡೌಟ್ ಅಂತ ಹೇಳ್ಬೋದು. 50-50 ಅಂತ ಹೇಳ್ತೀನಿ, ಏನ್ ಬೇಕಾದ್ರೂ ಆಗ್ಬೋದು. ಮೂರನೇ ಆಟಗಾರ ನೆದರ್ಲೆಂಡ್ ವಿರುದ್ಧ ಆಡೋದಿಲ್ಲ ಪ್ಲೇಯಿಂಗ್ ಇಲೆವೆನ್ ನಲ್ಲಿ ನೋಡೋದಾದ್ರೆ ರವಿಚಂದ್ರನ್ ಅಶ್ವಿನ್ ಅವರು ಟೀಮ್ ಇಂಡಿಯಾದ ಪ್ಲೇಯಿಂಗ್ ಇಲೆವೆನ್ ನಲ್ಲಿ ಆಡೋದಿಲ್ಲ ಅಂತ ಹೇಳ್ಬೋದು. ಆಸ್ಟ್ರೇಲಿಯಾ ವಿರುದ್ಧ ಪಂದ್ಯದಲ್ಲಿ ಇವರು ಆಡಿದ್ರು, ಅದಾದ ನಂತರ ಯಾವುದೇ ರೀತಿಯ ಅವಕಾಶವನ್ನು ಕೊಟ್ಟಿರಲಿಲ್ಲ. ಲಕ್ನೋ ಪಿಚ್ ನಲ್ಲಿ ಅವಕಾಶ ಕೊಡಬಹುದಾಗಿತ್ತು, ಆದರೆ ಅಲ್ಲೂ ಕೂಡ ಇವರಿಗೆ ಚಾನ್ಸ್ ಕೊಟ್ಟಿಲ್ಲ ಅಂತ ಹೇಳ್ಬೋದು. ಈ ಮೂರು ಜನ ಆಟಗಾರರು ಟೀಮ್ ಇಂಡಿಯಾದ ಪ್ಲೇಯಿಂಗ್ ಇಲೆವೆನ್ ಇಂದ ಹೊರಗೆ ಹೋಗಿದ್ದಾರೆ ಅಂತ ಹೇಳ್ಬೋದು. ನೋಡೋಣ, ವಿರಾಟ್ ಕೊಹ್ಲಿ ಅವರು 50ನೇ ODI ಶತಕವನ್ನು ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಒಡಿತರ ಒಡೆಯಲ್ವಾ ಅಂತ ನೋಡಬೇಕಾಗುತ್ತೆ. ಸುಮಾರು ಜನ ಆಟಗಾರರಿಗೆ ರೆಸ್ಟ್ ಕೂಡ ಕೊಡಬಹುದು ನೆದರ್ಲೆಂಡ್ ತಂಡದ ವಿರುದ್ಧ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.